ಕೆನರಾ ಕ್ಷೇತ್ರದ ಮಾಜಿ ಸಂಸದೆ ಮಾರ್ಗರೇಟ್ ಆಳ್ವ ಅವರ ಜನ್ಮ ದಿನಾಚರಣೆಯನ್ನ ಕುಮಟಾ ತಾಲೂಕಿನ ಮೊರ್ಬಾದಲ್ಲಿ ತಮ್ಮ ಹಲವು ಅಭಿಮಾನಿಗಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಸಿಹಿ ವಿತರಿಸುವ ಮೂಲಕ ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಕುಮಟಾ ತಾಲೂಕಿನ ಮೊರಬಾದ ಆಳ್ವ ನಿವಾಸದಲ್ಲಿ ತಮ್ಮ ಆಪ್ತರೊಂದಿಗೆ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡ ಮಾಜಿ ರಾಜ್ಯಪಾಲೆ ಮಾರ್ಗರೇಟ್ ಆಳ್ವ ಅವರಿಗೆ ಜಿಲ್ಲೆಯಾದ್ಯಂತ ಅವರ ಅಭಿಮಾನಿಗಳು, ಪಕ್ಷದ ಹಿರಿಯ ಕಿರಿಯ ಮುಖಂಡರು ಶುಭಾಶಯ ಕೋರಿದರು. ಬಳಿಕ ಮಾತನಾಡಿದ ಮಾರ್ಗರೇಟ್ ಆಳ್ವ ಅವರು, ತಾವೆಲ್ಲರೂ ಇಲ್ಲಿ ಅಭಿಮಾನದಿಂದ ನನ್ನ ಜನ್ಮದಿನೋತ್ಸವ ಆಚರಿಸಲು ಬಂದಿದ್ದೀರಿ. ಪಕ್ಷದ ಹಿರಿಯ ನಾಯಕರು, ಗೆಳೆಯರು, ಹಳಬರು, ಹೊಸಬರು ತುಂಬಾ ಸಂತೋಷದಿಂದ ಒಂದಾಗಿ ಇಂದು ಸತತ 2-3 ಗಂಟೆಗಳ ಕಾಲ ನನ್ನ ಸಂಭ್ರಮಾಚರಣೆಯನ್ನ ಬಹಳ ಸಂತೋಷವಾಗಿ ಆಚರಿಸಿದ್ದು ಖುಷಿ ನೀಡಿದೆ. ನಿಮ್ಮೆಲ್ಲರ ಆಗಮನ ನನಗೆ ಹೊಸ ಜೀವ ಬಂದಂತಾಗಿದೆ. ಇದೇ ಪ್ರೀತಿ ವಿಶ್ವಾಸದೊಂದಿಗೆ ನಿಮ್ಮ ಜೊತೆಯಲ್ಲಿ ಇರುತ್ತೇನೆ. ನನ್ನ ಪುತ್ರ ನಿವೇದಿತ ಆಳ್ವ ಅವರನ್ನು ಬಹುಮತಗಳಿಂದ ಗೆಲ್ಲಿಸಿ ಎಂದು ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು. ನನ್ನ ಜೀವಿತಾವಧಿಯಲ್ಲಿ ನನ್ನ ಮಗ ಚುನಾವಣೆ ಸ್ಪರ್ಧಿಸುವ ಮೊದಲ ಚುನಾವಣೆಯಾಗಿದೆ. ನಾವೆಲ್ಲರೂ ಒಂದಾಗಿ ಈ ಬಾರಿಯ 2023 ವಿಧಾನಸಭಾ ಚುನಾವಣೆಯನ್ನು ನಾವು ಗೆಲ್ಲಿಸುವ ಮೂಲಕ ಹೊಸ ದಾಖಲೆ ಸೃಷ್ಟಿಸಬೇಕು ಎಂದು ಕರೆ ನೀಡಿದರು. ಅಲ್ಲದೆ ಅಭಿಮಾನಿಗಳೊಂದಿಗೆ ಹಿಂದಿನ ದಿನಗಳನ್ನು ಮೆಲುಕು ಹಾಕಿಕೊಂಡು ಸಂತಸಪಟ್ಟರು. ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ, ನಮ್ಮ ಪಕ್ಷದ ಹಿರಿಯ ನಾಯಕರು, ಗೆಳೆಯರು, ಹಳೆಬರು, ಹೊಸಬರು ತುಂಬ ಸಂತೋಷದಿಂದ ಒಂದಾಗಿ ಇವತ್ತು 2-3 ಗಂಟೆ ಮಾತನಾಡಿದ್ದೇವೆ. ಮುಂದಕ್ಕೆ ಏನು ಮಾಡಬೇಕಂತ ಹೇಳಿ ಚರ್ಚೆ ಮಾಡಿದ್ದೇವೆ. ನನ್ನ ಹುಟ್ಟಿದ ದಿವಸ ಇವತ್ತು, ಮುದುಕಿ ಆಗ್ತಾ ಇದ್ದೀನಿ. ಆದರೂ ನಿಮ್ಮ ಎಲ್ಲರ ಸಹಾಯದಿಂದ, ಉತ್ಸಾಹದಿಂದ ನನಗೆ ಒಂದು ಹೊಸ ಜೀವ ಬಂದಿದೆ. ಇರ್ತೇನೆ ಒಂದು ತಿಂಗಳು ನಿಮ್ಮ ಜೊತೆಗೆ, ಮುಂದಕ್ಕೆ ಕೂಡ ಬರ್ತೀನಿ. ಒಂದಾಗಿ ಕಾಂಗ್ರೆಸ್ಸನ್ನು ಈ ಸಲ ನಾವು ಗೆಲ್ಲಿಸಬೇಕಂತ ಹೇಳಿ ನಾನು ಬೇಡಿಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಿವೇದಿತಾ ಆಳ್ವ, ಅವರ ಪತ್ನಿ ಸೊಸೆಯಂದಿರು, ಮೊಮ್ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಸಾಯಿ ಗಾಂವ್ಕರ್, ಮುಖಂಡರಾದ ಪ್ರದೀಪ್ ನಾಯ್ಕ್, ಯಶೋಧರ ನಾಯ್ಕ್, ರತ್ನಾಕರ ನಾಯ್ಕ್, ಆರ್ಎಚ್ ನಾಯ್ಕ್, ಕೃಷ್ಣಗೌಡ, ಚಂದ್ರುಗೌಡ, ಧೀರು ಶಾನ್ಬಾಗ್, ಅಣ್ಣಯ್ಯ ನಾಯ್ಕ್, ಭುವನ್ ಭಾಗವತ್, ಅಶೋಕ್ ಗೌಡ, ಫ್ರಾನ್ಸಿಸ್ ಫರ್ನಾಂಡಿಸ್, ಪುಷ್ಪ ಮಹೇಶ್, ಸ್ಟೀಫನ್ ರೋಡ್ರಿಗಿಸ್, ಜಗದೀಪ ತೆಂಗೇರಿ, ಹರೀಶ್ ಶೇಟ್, ರಾಜು ನಾಯ್ಕ್ ಮಂಕಿ, ಬಾಲಚಂದ್ರ ನಾಯ್ಕ್, ಶಂಕರ ಅಡೆಗುಂಡಿ, ಕೃಷ್ಣ ಹರಿಜನ್, ಸುರೇಶ್ ಮೆಸ್ತಾ, ಮಾದೇವು ನಾಯ್ಕ್, ಚಂದ್ರಶೇಖರ್ ಚಾರೋಡಿ, ಕೃಷ್ಣ ಮಾರಿಮನೆ, ರಾಮಾ ಪಟಗಾರ್ ಬರ್ಗಿ, ಮೋಹನಾಚಾರಿ, ನಾಸೀರ್ ವಲ್ಲಿಖಾನ್, ಭುವನ್ ಭಾಗವತ್ ಸೇರಿದಂತೆ ಜಿಲ್ಲೆಯ ಅಪಾರ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.